ಬೆಳಗಾವಿ ಟಿಕೆಟ್ಗಾಗಿ ಜಾರಕಿಹೊಳಿ ಪುತ್ರಿ ಮತ್ತು ಹೆಬ್ಬಾಳ್ಕರ್ ಪುತ್ರ ನಡುವೆ ಫೈಟ್. ಮಗಳು ಪ್ರಿಯಾಂಕಾ ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೆದಿದೆ ಅಂತ ನೇರವಾಗಿ ಇವತ್ತು ಕರೆಕ್ಟಾಗಿ ಸತೀಶ್ ಜಾರಕಿಹೊಳಿ ಅವರು ಕೆಲವೊಂದು ವಿಚಾರಗಳು ಮಾತನಾಡಿದ್ದಾರೆ. ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ನಮ್ಮನ್ನು ನಿಂತ್ಕೋ ಅಂತ ಹೇಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ನು ನಿಂತ್ಕೋ ಅಂತ ಹೇಳಿದ್ದಾರೆ. ಬಟ್ ನಾವು ಕ್ಷೇತ್ರ ಕ್ಷೇತ್ರ ಹೋಗಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀವಿ. ಕೊನೆಗೆ ಒಂದು ವರದಿ ರಿಪೋರ್ಟನ್ನು ನಾಳೆ ಸಾಯಂಕಾಲದ ವೇಳೆಗೆ ಹೈಕಮಾಂಡ್ಗೆ ಕೊಡ್ತೀವಿ, ಏನಾಗುತ್ತೆ ನೋಡೋಣ ಅಂತಕ್ಕಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಇರ್ತಾರೆ, ಶಾಸಕರು, ಸಚಿವರು, ಹಿರಿಯರು, ಎಲ್ಲ ರಾಜಕಾರಣ ಬಹಳಷ್ಟು ಬಲ್ಲವರು. ಸರ್, ಏನು ಹೇಳ್ತೀರಾ ಸರ್? ಸೊ ಈಗಾಗಲೇ ಕೆಲವು ನಾವು ಏಳು ಘೋಷಣೆ ಮಾಡಿದ್ವಿ, ಬಿಜೆಪಿಯವರು ಕೂಡ ಮೊದಲನೇ ಹಂತ ಘೋಷಣೆ ಮಾಡಿದ್ದಾರೆ. ಎರಡನೇ ಹಂತಕ್ಕೆ ಎರಡು ಪಕ್ಷ ಘೋಷಣೆ ಮಾಡಬೇಕಾಗಿದೆ. ಸೊ ವಿಶೇಷವಾಗಿ ಚಿಕ್ಕೋಡಿ ಮತ್ತು ಬೆಳಗಾವಿ ಸೊ ಅಂತಿಮ ಆಗಬೇಕಾಗಿದೆ. ಭಾಳ ಎಲ್ಲರೂ ಕೂಡ ಕಾತುರದಿಂದ ನೋಡ್ತಿದ್ದಾರೆ ಎರಡು ಇಡೀ ರಾಜ್ಯ. ಸೊ ಹೀಗಾಗಿ ನಾವು ಅಂತಿಮವಾಗಿ ಹೆಸರನ್ನು ಹೇಳಬೇಕಾಗಿದೆ ನಮ್ಮ ವರಿಷ್ಠರಿಗೆ. ಸೊ ಈ ಸಂದರ್ಭದಲ್ಲಿ ಒಂದು ಹಂತದ ಪ್ರವಾಸ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಅಂದರೆ ಪ್ರತ್ಯೇಕವಾಗಿ ಶಾಸಕರನ್ನು ಕೇಳಬೇಕು, ಅಲ್ಲಿ ಅವ್ರ ಕಾರ್ಯಕರ್ತನ ಕೇಳಬೇಕು. ಸೊ ಹೀಗಾಗಿ ನಿನ್ನೆ ಚಿಕ್ಕೋಡಿ ನಾಲ್ಕು ಕಾನ್ಸ್ಟಿಟ್ಯೂನ್ಸಿಯನ್ನು ಪ್ರವಾಸ ಮುಗಿಸ್ತೀವಿ, ನಾಲ್ಕು ನಾಳೆ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಬೆಳಗಾವಿ ಕೂಡ ಒಂದು ಸುತ್ತಿನ ಪ್ರಚಾರ ಮಾಡಿ ಅಂತಿಮವಾಗಿ ನಮ್ಮ ಅಭ್ಯರ್ಥಿಗಳ ಹೆಸರನ್ನು ಹೈಕಮಾಂಡ್ಗೆ ಹೇಳಲಿಕ್ಕೆ ನಾವು ಒಂದು ಮಾನದಂಡ ಮಾಡಿದ್ವಿ. ಬೈ ಎಲೆಕ್ಷನ್ ಬಹಳ ಕಡಿಮೆ ಅಂತರದಲ್ಲಿ ತಾವು ಏನಂತಂದ್ರೆ ಪರಾಜಯವಾದರು. ಈ ವಿಚಾರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರನ್ನ ಬೆಳಗಾವಿಯಿಂದಲೇ ಸ್ಪರ್ಧೆ ಮಾಡಬೇಕು ಹಾಗಂತೆ ಬಹಳ ಚರ್ಚೆ ನಡೀತಾ ಇದೆ. ನಡೀತಾ ಇದ್ರೆ ಆದ್ರೆ ಒಂದು ಯಾಕೆ ಸಾಮಾಜಿಕ ನ್ಯಾಯದ ಪರವಾಗಿ ಒಂದು ಲಿಂಗಾಯತ್ ಒಂದು ನಾನ್ ಲಿಂಗಾಯತ್ ಕೊಡ್ಬೇಕಂತ ಒಂದು ನಿರ್ಧಾರಕ್ಕೆ ಮಾಡಿದ್ದೀವಿ. ನೋಡೋಣ ಅದು ಹೈಕಮಾಂಡ್ ಅವರು ಯಾವ ಕಡೆ ಕೊಡ್ತಾರೋ ಗೊತ್ತಿಲ್ಲ ಅಂತಿಮವಾಗಿ. ನೋಡಿ, ರಾಜಕೀಯ ಸುದ್ದಿಗಳ ರಸದೌತಣ ಇನ್ನು ಹೆಚ್ಚು ಕಡಿಮೆ ಎರಡು ತಿಂಗಳು ಇದೇ ರೀತಿ ಇದ್ದೇ ಇರುತ್ತೆ. ಪ್ರತಿದಿನ ಡೆವಲಪ್ಮೆಂಟ್ಸ್, ಪ್ರತಿದಿನ ಡೆವಲಪ್ಮೆಂಟ್ಸ್. ಎಲ್ಲ ಪಕ್ಷಗಳು ಟಿಕೆಟ್ ಘೋಷಣೆ ಮಾಡಿ ನಾಮಪತ್ರ ಹಾಕಿದ ಮೇಲೆ ಆಮೇಲೆ ಪ್ರಚಾರ ಶುರುವಾಗುತ್ತೆ. ಅವ್ರನ್ನ ಇವರು ಇವ್ರನ್ನ ಅವರು ಬೈಯೋದಕ್ಕೆ ಶುರು ಮಾಡ್ತಾರೆ. ಅದು ಇನ್ನೊಂದು ರೀತಿಯ ಮಜಲು. ಒಟ್ಟಾರೆ ಚುನಾವಣೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಹಬ್ಬ ಇದ್ದಂಗೆ, ಅದನ್ನು ನಾವು ಕೂಡ ನೋಡಬೇಕು, ಎಂಜಾಯ್ ಮಾಡಬೇಕು. ವಿಚಾರಗಳು ಏನೇ ಇದ್ದರೂ ಅವರವರು ಡಿಸೈಡ್ ಮಾಡ್ಕೋತಾರೆ.